ಮುಳುಗೋಗ್ಬಿಟ್ಟೈತೆ ನೀರಲ್ಲೇ ಇದ್ದು ಇದ್ದು. ನೋಡಿ ನದಿ ಎಷ್ಟು ದೊಡ್ಡದಾಗಿದೆಯ ಸ್ನೇಹಿತರೆ, ಕಾಣಿಸ್ತಾ ಇದೆ ನಿಮ್ಗೆ? ಇದು ಬ್ಯಾಕ್ ವಾಟರ್ ಅಂತೀವಿ ಸ್ನೇಹಿತರೆ. ನಮ್ಗಲ್ಲಿ ಏನು ಸಮುದ್ರ ಇದೆಯೋ ಅದ್ರ ಬ್ಯಾಕ್ ವಾಟರ್ ಇದು. ಅಲ್ಲಿ ಇರುತ್ತಲ್ಲ ಅಷ್ಟೊಂದು ಅಲೆ ಬರಲ್ಲ. ಈ ಮೀನು ಹಿಡಿಯೋರಿಗೆ ಅವ್ರಿಗೆ ಇವ್ರಿಗೆ ಒಳ್ಳೆ ಪ್ಲೇಸ್ ಇದು ನೋಡಿ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ವಾ ನೋಡಿ, ಬೋಟಿಂಗ್ ನೋಡಿ, ಎಷ್ಟೊಂದು ಬೋಟಿಂಗ್ ಇದೆಯೋ ಅಲ್ಲಿ ಕಾಣಿಸ್ತಾ ಇದೆಯಾ ಬೋಟಿಂಗ್ದು ನೋಡಿ. ಈ ಕಡೆನೂ ಬೋಟಿಂಗ್ ಇದೆ ನೋಡಿ. ಈ ಕಡೆ ಎಲ್ಲ ಬೋಟ್ಗಳು ಇಟ್ಬಿಟ್ಟವ್ರೆ, ಪಾರ್ಕಿಂಗ್ ಮಾಡವ್ರೆ. ಮೇ ಬಿ ಗಾಳಿ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಪಾರ್ಕಿಂಗ್ ಮಾಡೋರು ಎಲ್ಲ. ಅವ್ರೇನು ಮಾಡ್ತಾರೆ ಗೊತ್ತಾ, ಇಲ್ಲಿಂದ ಮತ್ತೆ ಇಳಿಸ್ತಾರೆ ಬೋಟು. ಬೋಟ್ ಇಳಿಸ್ಬಿಟ್ಟು ಡೈರೆಕ್ಟ್ ಸಮುದ್ರ ಒಳಗೆ ಕೊರ್ಟೋಗ್ತಾರೆ ನೋಡಿ. ದೊಡ್ಡ ದೊಡ್ಡವೆಲ್ಲ ಇದಾವೆ ಸ್ನೇಹಿತರೆ ಬೋಟ್ಗಳು. ನಿಮಗೆ ಆಪೋಸಿಟ್ ಸನ್ ಬೀಳ್ತಾ ಇದೆ, ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಮಾತ್ರ ಕಾಣಿಸ್ತಾ ಇದೆ ನೋಡಿ. ಇವೆಲ್ಲ ದೊಡ್ಡ ದೊಡ್ಡ ಬೋಟ್ಗಳು, ಒಳ್ಳೆ ರಿಪೇರಿಗಳು ಆಗ್ಬಿಟ್ಟವೆ ಎಲ್ಲ. ಕೆಲವೊಂದೆಲ್ಲ ನೋಡಿ ಗುಜರಿಗೆ ಹಾಕ್ಬೇಕು. ಸಣ್ಣ ನನ್ನ ಹಿಂದ್ಗಡೆ ಇದ್ದಿದ್ರೆ ಅದ್ರ ಇದೇ ಬೇರೆ ನೋಡಿ. ಇದೆಲ್ಲ ನೀರಲ್ಲೇ ಇದಾವೆ. ನಾನು ಇಷ್ಟೊಂದು ಬೋಟ್ ಐತಪ್ಪ, ಹೆಸರುಗಳಿದೆ ನೋಡಿ. ಸಿದ್ಧಿ ವಿನಾಯಕ ಏನೇನೋ ಹೆಸರುಗಳಿದ್ದಾವೆ. ಈ ಫಿಲಮ್ ಎಲ್ಲ ಶೂಟ್ ಮಾಡ್ತಾರೆ ನೋಡಿ, ಬೋಟ್ಗಳ ಹತ್ರ ಹೋಗಿ ಫೈಟಿಂಗ್ ಆಡೋದು ಎಲ್ಲ. ಇಂಥ ಹತ್ರ ಬಂದು ಶೂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಅದೊಂದು ಮುಳುಗೋಗ್ಬಿಟ್ಟೈತೆ ನೀರಲ್ಲೇ ಇದ್ದು ಇದ್ದು. ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಮಲ್ಪೆ ಸೀ ವಾಕ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಇದು ನಿಯರ್ ಬೈ ಮಲ್ಪೆ ಬೀಚ್ ಹತ್ರನೇ ಇರುತ್ತೆ. ನೀವು ಯಾರೇ ಮಲ್ಪೆ ಬೀಚ್ಗೆ ಬಂದರು ನಾನು ಈ ಪ್ಲೇಸ್ ಅಂತ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ನಿಮಗೆ, ಎಲ್ಲಿಂದ ಹೆಂಗೆ ಹೋಗಬೇಕು ಎಲ್ಲ ಡೀಟೇಲ್ಸು ನಾನು ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ನನಗೆ ಸನ್ ಆಪೋಸಿಟ್ ಬೀಳ್ತಾ ಇದೆ, ಅದಕ್ಕೋಸ್ಕರ ನಿಮ್ಗೇನಾದ್ರು ಸ್ವಲ್ಪ ವ್ಯೂ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಒಂಚೂರು ಫಾರ್ವರ್ಡ್ ಮಾಡಿ ಸ್ನೇಹಿತರೆ. ಆಫ್ಟರ್ ಒಂದು 5 ಮಿನಿಟ್ಸ್ ಮೇಲೆ ಎಲ್ಲನೂ ಕ್ಲಿಯರಾಗಿ ಮಾಡಿದ್ದೀನಿ. ಸೊ ಇವಾಗಂದರೆ ಸೂರ್ಯ ನನ್ನ ಮುಖದ ಮೇಲೆ ಬೀಳ್ತಾ ಇದೆ, ಅದಕ್ಕೆ ಕ್ಯಾಮ್ರಾ ಗ್ಲಾಸ್ಗೆ ಬೀಳ್ತಾ ಇದೆಯಲ್ವಾ, ಅದಕ್ಕೋಸ್ಕರ ನಿಮ್ಗೊಂಚೂರು ಡಿಸ್ಟರ್ಬೆನ್ಸ್ ಇರ್ಬೋದಷ್ಟೇ. ಸ್ನೇಹಿತರೆ ನಿಮ್ಗೆ ಇಲ್ಲಿದೆ ಮಲ್ಪೆ ಮೀನುಗಾರಿಕಾ ಬಂದರು ಮಲ್ಪೆ ಉಡುಪಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಳಗಡೆ ಬನ್ನಿ, ಯಾಕೆ ಮ್ಯಾಪ್ ಅಲ್ಲಿ ನಿಮ್ಗೆ ತಗೊಬಿಟ್ಟಿದೆ. ಸ್ಮೆಲ್ಲು ಹೆಂಗೆ ಹೊಡಿತೈತೆ ಅಂದ್ರೆ ಒಳಗಡೆ ಬಂದ ತಕ್ಷಣ ಬರೀ ಮೀನು ಸ್ಮೆಲ್ ಐತೆ ಸ್ನೇಹಿತರೆ ನೋಡಿ. ಎಲ್ಲ ಮೀನು ಹಿಡ್ಕೊಂಬಂದು ಐ ಥಿಂಕ್ ಅಲ್ಲಿ ಇದು ಮಾಡ್ತಾರೆ, ಎಲ್ಲ ಡಂಪ್ ಮಾಡ್ತಾರೆ. ಮೀನು ವಾಸನೆ ಐತೆ ಸ್ನೇಹಿತರೆ. ಆಮೇಲೆ ಈ ಟಂಪುಗಳಲ್ಲಿ ಇದಾವಲ್ಲ ಈ ಥರ ಬಾಕ್ಸಲ್ಲಿ ಐಸ್ ಇಕ್ಬಿಟ್ಟು ಪಾರ್ಸಲ್ ಮಾಡ್ತಾರೆ. ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಇಲ್ಲಿಂದ ಕಾಣಿಸಲ್ಲ, ಬನ್ನಿ ಹಿಂಗೆ ಹೋಗೋಣ. ಮಲ್ಪೆ ವಾಕಿಂಗ್ ಬೀಚ್ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ ಸ್ನೇಹಿತರೆ. ಬನ್ನಿ, ಸನ್ಸೆಟ್ ಸನ್ನು ಆ ಕಡೆ ಸಮುದ್ರ ಮೇಲೆ ಇದೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ ಬಿಸಿಲು ನಮ್ಗೆ ಆಪೋಸಿಟ್ ಬೀಳುತ್ತಲ್ಲ, ಫುಲ್ಲು ಬ್ಲ್ಯಾಕಾಗಿ ಕಾಣಿಸುತ್ತೆ. ನೀವು ಎಲ್ಲೋದ್ರೂ ಈ ತಿಂಡಿ ಜ್ಯೂಸು ಅದಕ್ಕಿದಕ್ಕೆ ಬರನೇ ಇಲ್ಲ ಬಿಡಿ, ಎಲ್ಲೋದ್ರೂ ನಿಮ್ಗೆ ಸಿಗುತ್ತೆ.
ಸ್ನ್ಯಾಕ್ಸು ಎಲ್ಲನೂ ಇವರೆಲ್ಲ ಬೈಕಿನ ತನಕ ಹಾಕೊಂಬಂದವ್ರೆ, ನಂದು ಅಲ್ಲೇ ನಿಲ್ಲಿಸ್ತಾರಲ್ಲ. ಹೆಂಗೆ ಬಂದರು? ಫಿಶ್ ಸ್ಮೆಲ್ ಸ್ನೇಹಿತರೆ, ಫಿಶ್ದು ಒಂಥರ ಬಂಗಿ ಜಂಪ್ ಅಂತೆ, 100 ರುಪೀಸ್ ಅಂದಲಿ. ನೇವಿದು ಅಲ್ಲೊಂದು ಸಿಂಬಲ್ ಇದೆ ನೋಡಿ, ಕೆಳಗಡೆ ಬಿಡ್ತವ್ರೆ. ನಿಮಗೆ ಸನ್ ಆಪೋಸಿಟ್ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಚೂರು ಡಾರ್ಕ್ ಆಗಿ ಕಾಣಿಸ್ತದೆ ಸ್ನೇಹಿತರೆ. ಏನು ಅಂದ್ಕೊಳ್ಬೇಡ್ರಿ, ಏನು ಮಾಡೋಕ್ಕಾಗಲ್ಲ. ವ್ಯೂ ನೋಡಿ ಹೆಂಗಿದೆಯಾ, ಕಾಣಿಸ್ತದೆ ಸ್ನೇಹಿತರೆ ವ್ಯೂ. ಆ ಕಡೆ ಈ ಕಡೆ ಸಮುದ್ರ, ಸೆಂಟ್ರ್ ವಾಕು, ಮೇಲೆ ಸನ್ನು, ಸಖತ್ತಾಗಿದೆಯಲ್ಲ. ಇದೆಲ್ಲ ಹಡಗುಗಳೇ ಅಲ್ಲ, ಅಲ್ಲಿ ಪಾರ್ಕ್ ಮಾಡಿದ್ ನೋಡಿ. ಅವಾಗ ನಾವು ಬರೋದು ತೋರಿಸ್ತಲ್ಲ, ಆ ಬ್ರಿಡ್ಜ್ ಅದು, ಒಂದು ಬ್ರಿಡ್ಜ್ ಅದು. ಇವೆಲ್ಲ ಫಿಶ್ ಫ್ಯಾಕ್ಟ್ರಿಗಳು, ಗಲೀಜು ಇದು ಜಾಸ್ತಿ ಇದೆ ಸ್ನೇಹಿತರೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಗಲೀಜು ಜಾಸ್ತಿ ಇದೆ ನೋಡಿ. ಮೀನು ಹಿಡ್ಕೊಂಡು ಬೋಟ್ ಬರ್ತೈತೆ ಆಲ್ರೆಡಿ. ಇನ್ನು ನಾವು ಫೈನಲ್ ಆಗಿ ಮಲ್ಪೆ ಸೀವಾಕ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬೋಟೋಕ್ಕೆ ಇಲ್ಲಿ ಮೇಯ್ನ್ ಪ್ರಿಫ್ರೆನ್ಸ್ ಬಂದುಬಿಟ್ಟು ಫಿಶಿಂಗ್ ಸ್ನೇಹಿತರೆ. ನಾವೇನು ಇವಾಗ ನೋಡಿದೆ ಎಲ್ಲ ಬೋಟ್ಗಳು, ನೀವು ಅವಾಗ ನಾನು ಬರೋವಾಗ ನೋಡಿದ್ರೆ ಅನಿಸುತ್ತೆ, ಎಲ್ಲ ಬೋಟ್ಗಳು ಫಿಶ್ನ ಸಮುದ್ರದಲ್ಲಿ ಫಿಶೆಲ್ಲ ಹಿಡ್ಕೊಂಬಂದು ಅಲ್ಲಿ ಸ್ಟಾಕ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಹಿಂದ್ಗಡೆ ಕಾಣಿಸ್ತಲ್ವಾ, ಆ ಒಂದು ಸ್ಟೋರೇಜಲ್ಲಿ ಸ್ಟಾಕ್ ಮಾಡ್ತಾರೆ. ಆಮೇಲೆ ಸ್ನೇಹಿತರೆ, ಈ ಒಂದು ಸೀವಾಕ್ ಏನಿದೆಯೋ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿದ ಸ್ನೇಹಿತರೆ ಈ ಒಂದು ಸೀವಾಕು. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಸ್ನೇಹಿತರೆ, ನನ್ನೊಂದು ಐಡಿಯಾ ಪ್ರಕಾರ ಇರೋದು ಇದೊಂದೇ ಸೀವಾಕ್ ಅನ್ಸುತ್ತೆ ಸ್ನೇಹಿತರೆ. ಆಮೇಲೆ ಬಂದುಬಿಟ್ಟು ಸೆಟ್ ಮ್ಯಾರಿಸ್ ಐಸ್ಲ್ಯಾಂಡ್ ಅಂತೇಳಿ ಬರುತ್ತೆ ಸ್ನೇಹಿತರೆ. ಇಲ್ಲೇ ನಿಮಗೆ ಮಲ್ಪೆ ಹತ್ರ ಒನ್ ಆಫ್ ದಿ ಮೋಸ್ಟ್ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ಕನೆಕ್ಟಿಂಗ್ ಸಹನೂ ಇಲ್ಲಿಂದ ಇದೆ ಸ್ನೇಹಿತರೆ. ಆಮೇಲೆ ಮೇ 15ನೇ ತಾರೀಕಿಂದ ಜೂನ್ 25ನೇ ತಾರೀಕು ತನಕ ಎಲ್ಲನೂ ಕ್ಲೋಸ್ ಮಾಡಿದ್ರು ಸ್ನೇಹಿತರೆ. ಅಲೆಗಳು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇವಾಗೂ ನೀವು ಯಾರಾದರೂ ಹೋಗ್ಬೇಕಂದ್ರೆ ಒಂದ್ಸಲ ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಯಾಕಂದರೆ ಇವಾಗಿನ್ನ ಚಂಡಮಾರುತ ಅದು ಇದು ಬಂದು ಎಲ್ಲನೂ ಇನ್ನೂ ಸ್ವಲ್ಪ ಡಿಸ್ಟರ್ಬೆನ್ಸಲ್ಲೇ ಇದೆ, ಓಪನ್ ಆಗಿದೆ ಇಲ್ಲ ಅನ್ನೋದು ನೋಡಿ. ಬಟ್ ಈ ಸೀವಾಕ್ ಏನಿದೆಯೋ ನೋಡಿ ಸ್ನೇಹಿತರೆ, ಈ ಸೀವಾಕ್ ಅಂತೂ ಓಪನ್ ಇದೆ. ಆಮೇಲೆ ಈ ಒಂದು ಸೀವಾಕ್ ಬಂದ್ಬಿಟ್ಟು ನೀವು ಏನು ನೋಡ್ತಾ ಇದ್ರಲ್ಲ ಆ ಕಡೆ ಈ ಕಡೆ ಕಲ್ಲು, ಈ ನಾವು ನಡ್ಕೊಂಡು ಹೋಗ್ತಾ ಇದ್ವಲ್ಲ ಸ್ನೇಹಿತರೆ, ಈ ಒಂದು ಸೀವಾಕ್ ಬಂದ್ಬಿಟ್ಟು ಒಂದು 55 ಲ್ಯಾಕ್ಸ್ 55 ಲಕ್ಷ ಆ ಒಂದು ಅಮೌಂಟಲ್ಲಿ 3 ತಿಂಗಳಲ್ಲಿ ನಿರ್ಮಾಣ ಮಾಡಿರೋ ಸ್ನೇಹಿತರೆ. ನೀವೆಲ್ಲ ರಾಮಾಯಣದಲ್ಲಿ ಕೇಳಿದ್ರೆ ಅನಿಸುತ್ತೆ ಸ್ನೇಹಿತರೆ, ಈ ಥರ ಒಂದು ಬ್ರಿಡ್ಜ್ ಕಟ್ತಾರಲ್ವಾ ಕಲ್ಲುಗಳೆಲ್ಲ ಹಾಕ್ಬಿಟ್ಟು, ಆ ಥರ ಸಮುದ್ರದಲ್ಲಿ ಕಲ್ಲುಗಳು ಹಾಕಿರೋ ಸ್ನೇಹಿತರೆ. ಫಸ್ಟ್ ಇದೇನು ನ್ಯಾಚುರಲ್ ಏನಲ್ಲ, ಈ ಕಲ್ಲುಗಳನ್ನೆಲ್ಲ ಹಾಕಿ ಈ ಒಂದು ಬ್ರಿಡ್ಜ್ ಕಟ್ಟಿರೋ ಸ್ನೇಹಿತರೆ. ಅಂದರೆ ಇವಾಗ ನಾವೇನು ವಾಕ್ ಮಾಡ್ತಾ ಇದ್ವಲ್ಲ ಈ ವಾಕ್ ಬ್ರಿಡ್ಜ್ ಕಟ್ಟಿರೋ ಸ್ನೇಹಿತರೆ. 55 ಲ್ಯಾಕ್ದಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ. ಆಮೇಲೆ ಸ್ನೇಹಿತರೆ, ನೀವು ಅನ್ಕೋಬೋದು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು, 1/2 ಕಿಲೋಮೀಟರ್ ಉದ್ದ ಇದೆ ಸ್ನೇಹಿತರೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ವ, ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ. ನಿಮ್ಗೆ ಸ್ಟೋರೇಜು ಅಲ್ಲಿಂದ ಹಿಡಿದು ನಮಗೆ ಎಂಡ್ ಪಾಯಿಂಟ್ ತನಕ 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಬ್ರಿಡ್ಜ್ನ ಕಟ್ಟಿದ್ರೆ ಸ್ನೇಹಿತರೆ. ಎಲ್ಲ ಸಮುದ್ರ ಒಳಗಡೆ ಅಂದರೆ ಆ ಕಡೆ ಈ ಕಡೆ ನಿಮಗೆ 2 ಸೈಡು ಸಮುದ್ರ ಇರುತ್ತೆ. ಸೆಂಟ್ರಲ್ ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಏನಿದೆಯೋ ಮಲ್ಪೆ ಬೀಚ್, ಇದು ಬಂದ್ಬಿಟ್ಟು ಅರಬ್ಬಿ ಸಮುದ್ರ ಇದೆಯಲ್ವಾ, ಅರಬ್ಬಿ ಸಮುದ್ರದ ದಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಇದನ್ನು. ನೋಡಿ ಕ್ರೌಡು, ನೀವು ಸನ್ಸೆಟ್ಟು 5 ಗಂಟೆ ಮೇಲೆ ಹೋಗಿ ಸ್ನೇಹಿತರೆ, ಅದ್ರ ವಿವೇ ನೆಕ್ಸ್ಟ್ ಲೆವೆಲ್ಲು. ಅಷ್ಟೊಂದು ಎಂಜಾಯ್ ಮಾಡ್ಬೋದು ನೀವು ಅಲ್ಲಿಗೆ ಹೋದ್ರೆ ಸ್ನೇಹಿತರೆ.
ನೋಡಿ ಇನ್ನ ಒಂದು ಫಿಶ್ ಬೋಟ್ ಹೋಗ್ತಾ ಇದೆ ನೋಡಿ, ತುಂಬಾ ಬೋಟ್ಗಳು ಹೋಗ್ತಾನೆ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಹೋದ್ರೆ ನೀವು. ಆಮೇಲೆ ಬಂದ್ಬಿಟ್ಟು ಸ್ನೇಹಿತರೆ, ಅವಾಗ ನಾನು ಹೇಳಿದ್ನು ಅಲ್ವಾ ಆ ಸೆಟ್ ಮ್ಯಾರೀಸ್ ಐಸ್ಲ್ಯಾಂಡ್ಗೆ ಇದು ಕನೆಕ್ಟಿವ್ ಅಂತ ಹೇಳ್ಬಿಟ್ಟು ಇಲ್ಲಿ ಪೆರಿಗಳನ್ನ ಎಲ್ಸಿರ್ತಾರೆ ಸ್ನೇಹಿತರೆ. ಅಂದ್ರೆ ಮಾಮೂಲಿ ನಮ್ಮ ಜನನ ಹಾಕೊಂಡು ಹೋಗುತ್ತಲ್ಲ ಹಡಗು ಅಂತೇಳಿ ಹೇಳ್ಬೋದು, ಈ ಫೆರಿನ ನಿಲ್ಸಿರ್ತಾರೆ ಸ್ನೇಹಿತರೆ. ಈ ಫೆರೀಸ್ ಬಂದ್ಬಿಟ್ಟು ಬೆಳಗ್ಗೆ 9:30 ಸಂಜೆ 5:30 ತನಕ ಇರುತ್ತೆ ಸ್ನೇಹಿತರೆ. ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ನೀವು ಯಾರೇ ಇಲ್ಲಿಂದ ಅಂದರೆ ಇವಾಗ ಈ ಒಂದು ಸೀ ವಾಕ್ ಇದೆಯಲ್ಲ, ಇಲ್ಲಿಂದ ನೀವು ಯಾರೇ ಐಸ್ಲ್ಯಾಂಡ್ಗೆ ಹೋಗಿ ಬರಬೇಕಂದ್ರು 3 hours ಮಾತ್ರ ಮ್ಯಾಕ್ಸಿಮಮ್ಮು. 1 hour ಸ್ಪೆಂಡು ಹೋಗೋಕ್ಕೂ ಮತ್ತು ಬರೋಕ್ಕೆಲ್ಲ ಸೇರಿ 2.5 hours ಸ್ನೇಹಿತರೆ. ಮ್ಯಾಕ್ಸಿಮಮ್ ಅಂದರೆ 3 hours ಮಾತ್ರ ಟೈಮಿಂಗ್ ಇರುತ್ತೆ ನಿಮಗೆ. ಈ ಒಂದು ಸೀ ವಾಕ್ ಬಂದುಬಿಟ್ಟು ಬರೀ 20 rupees ಎಂಟ್ರೆನ್ಸ್ ಫೀಸ್ ಅಷ್ಟೇ ಸ್ನೇಹಿತರೆ. 10 rupees ಪಾರ್ಕಿಂಗು, 20 rupees ಎಂಟ್ರೆನ್ಸ್ ಫೀಸು. ನೀವೇನಾದರೂ ಇದು ಬಿಟ್ಟು ಸೆಂಟ್ ಮ್ಯಾರಿ ಐಸ್ಲ್ಯಾಂಡ್ಗೆ ಏನಾದರೂ ಹೋಗ್ಬೇಕನ್ನೋ ಪ್ಲ್ಯಾನ್ ಇದ್ದರೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 200. ನಿಮ್ಮ ಹತ್ರ ಏನಾದರೂ ಕ್ಯಾಮ್ರಾ ಇದೆಯಾ 200. ಪೆರಿಯಲ್ಲಿ ಕರ್ಕೊಂಡೋಗಿ ಕರ್ಕೊಂಬರೋಕ್ಕೆ 300. ಈ ಒಂದು ನಾನು ಏನು ಹೇಳಿದ್ದೀನಿ ಸ್ನೇಹಿತರೆ, ಇದು ನಿಮಗೆ ವೀಕೆಂಡು, ಶನಿವಾರ ಭಾನುವಾರ ಒಂಚೂರು ಏರುಪೇರು ಆಗ್ಬೋದು. ಸೊ ಎವ್ರಿ ಡೇ ಇಷ್ಟಿರುತ್ತೆ ಸ್ನೇಹಿತರೆ, ಎಂಟ್ರಿ 250, ಕ್ಯಾಮ್ರಾ 200, ಪೆರಿ ನಿಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೆ 300 rupees ಸ್ನೇಹಿತರೆ. ನೀವು ಫ್ಯಾಮ್ಲಿ ಸಮೇತವಾಗಿ ಸಹ ಹೋಗ್ಬೋದು ಸ್ನೇಹಿತರೆ, ಅದೇನು ಅಷ್ಟೊಂದು ಡಿಫಿಕಲ್ಟ್ ಪ್ಲೇಸ್ ಅಂತಲೂ ಅಲ್ಲ. ನಿಮ್ಗೆ ಕಾಣಿಸ್ತಾ ಇಲ್ಲಿಗೆ ಎಂಡ್, ಇಲ್ಲಿಂದ ನಾವು ಮಾಮೂಲಿ ಕಲ್ಲುಗಳ ಮೇಲೇ ಹೋಗ್ಬೇಕು. ನಮ್ಮ ಜನ ಎಲ್ಲಿ ಬೇಕಾದರೂ ಹೋಗ್ತಾರೆ ಬಿಡಿ, ಅದು ಸೆಕೆಂಡ್ರಿ. ಸ್ನೇಹಿತರೆ ನೀವು ಯಾರಾದರೂ ಬೆಂಗಳೂರಿಂದ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ನಿಮ್ಗೆ ಅಪ್ರಾಕ್ಸು 420 kilometers. ಸೇಮ್ ನೆನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಲ್ವ ಸ್ನೇಹಿತರೆ ನಿಮಗೆ, ಪ್ರೀವಿಯಸ್ ವೀಡಿಯೋದಲ್ಲಿ ಕಾಪು ಬೀಚ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ 420 kilometers ಅಂತ ಹೇಳ್ಬಿಟ್ಟು. ಇದು ಸೇಮ್ 420 kilometers, ಬಟ್ ಅದು ಬಂದ್ಬಿಟ್ಟು ಪಡುಬಿದ್ರಿ ಹತ್ರ ನಾವು ಲೆಫ್ಟ್ ತೊಗೊತೀವಿ, ಇದು ಬಂದ್ಬಿಟ್ಟು ನಾವು ಒಂಚೂರು ಮುಂದೆ ಬಂದ್ಬಿಟ್ಟು ಲೆಫ್ಟ್ ತೊಗೊತೀವಿ. ಅಷ್ಟೇ ಸ್ನೇಹಿತರೆ ಡಿಫ್ರೆನ್ಸು. ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ, ಟೋಟಲ್ 1/2 kilometer ವಾಕೇಬಲ್ ಸೀ ವಾಕ್ ಸ್ನೇಹಿತರೆ ಇದು. ನೀವು ಮತ್ತೆ ಗೂಗಲಲ್ಲಿ ಏನಾದರೂ ಹೊಡಿಬೇಕಂದ್ರೆ ವಾಕೇಬಲ್ ಬ್ರಿಡ್ಜ್ ಅಂತ ಹೊಡಿಬೇಡಿ ಸ್ನೇಹಿತರೆ. ವಾಕೇಬಲ್ ಬ್ರಿಡ್ಜ್ ಅಂದರೆ ಡೈರೆಕ್ಟ್ ಮಲ್ಪೆ ಬೀಚ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡೋಗುತ್ತೆ, ಅದಕ್ಕೋಸ್ಕರ ವಾಕೇಬಲ್ ಬೀಚ್ ಅಂತ ಹೊಡಿಬೇಡಿ ಸ್ನೇಹಿತರೆ, ನೀವು ಸೀ ವಾಕ್ ಅಂತಲೇ ಹೊಡೀರಿ ಸ್ನೇಹಿತರೆ. ಇನ್ನು ಇದು ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲ ಉಡುಪಿ ಹತ್ರನೇ ಬರೋದು, ಮಲ್ಪೆ ಬೀಚು ಇದೆಲ್ಲ ಉಡುಪಿ ಹತ್ರನೇ ಬರೋದು. ನೆನ್ನೆ ನೋಡಿದ ಪಡುಬಿದ್ರಿ ಆಗಿರ್ಬೋದು, ಸೀ ಆಮೇಲೆ ಕಾಪು ಬೀಚ್ ಆಗಿರ್ಬೋದು, ಮತ್ತು ಮಲ್ಪೆ ಬೀಚ್ ಆಗಿರ್ಬೋದು, ಸೀ ವಾಕ್ ಆಗಿರ್ಬೋದು, ಎಲ್ಲನೂ ನಿಮಗೆ ಉಡುಪಿ ಹತ್ರನೇ ಬರೋ ಸ್ನೇಹಿತರೆ. ಎಲ್ಲ ನೋಡ್ತಾ ಇದ್ದಂಗೆ ಸನ್ಸೆಟ್ ನೋಡಿ ಸ್ನೇಹಿತರೆ, ಸನ್ಸೆಟ್ಗಂತೂ ಹೇಳಿ ಮಾಡಿಸಿದ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಬೀಚ್ ಹತ್ರ ನೀವು ಎಲ್ಲೇ ಹೋದ್ರೂ ಸನ್ಸೆಟ್ ನಿಮಗೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಬಟ್ ಇಲ್ಲೊಂದು ಸ್ಪೆಷಾಲಿಟಿ ಏನಂದರೆ ನಾವು ಒಂದು 1/2 kilometer ಒಳಗಡೆ ಹೋಗಿರ್ತೀವಿ, ಸಮುದ್ರ ಒಳಗಡೆ ಹೋಗಿರ್ತೀವಿ. ಸೊ ಎಂಡ್ ಆಫ್ ದಿ ಬೀಚ್ ನಾವು ಇರಲ್ಲ, 1/2 kilometer ಬೀಚ್ ಒಳಗಡೆ ಇರ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಸುತ್ತಲೂ ನೀರು ಇರುತ್ತೆ, ಸೊ ನಮ್ಮ ಮುಂದೆ ಸನ್ಸೆಟ್ ಆಗ್ತಾ ಇರುತ್ತೆ. ಆ ವ್ಯೂ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ, ನಾನು ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆ ಯಾವ ಥರ ಸಿನೇರಿ ಇದೆ ಅಂತ ಹೇಳ್ಬಿಟ್ಟು. ಸನ್ಸೆಟ್ಗಂತೂ ತುಂಬ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಆ ಒಂದು ಫೀಲಿಂಗು ಅಲ್ಲಿಗೆ ಹೋದರೆ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇನ್ನು ಈ ಸೀ ವಾಕ್ ಏನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಸೀ ವಾಕ್ಗೆ ಬೆಸ್ಟ್ ಟೈಮಿಂಗು ಆ ಥರ ಏನಿಲ್ಲ ಸ್ನೇಹಿತರೆ. ನೀವು ವರ್ಷ ಪೂರ್ತಿ ಹೋಗ್ಬೋದು, ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಇವಾಗ ಈ ಥರ ಇವಾಗ ಸ್ಟಾರ್ಟ್ ಆಗಿದೆಯಲ್ವಾ ಏನಂತೀವಿ ಮುಂಗಾರು ಮಳೆ, ಮತ್ತು ಮೊನ್ನೆ ಚಂಡಮಾರುತ ಬಂತಲ್ವಾ ಗುಜರಾತಲ್ಲಿ ತುಂಬ ಜನ ಇದಾದರು ಅಂತ ಹೇಳ್ಬಿಟ್ಟು, ಈ ಒಂದು ಈ ಥರ ಒಂದು ಪೊಸಿಷನಲ್ಲಿ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ ಸ್ನೇಹಿತರೆ. ಅದು ಬಿಟ್ಬಿಟ್ಟು ನೀವು ಯಾವಾಗಾದರೂ ಹೋಗ್ಬೋದು ಸ್ನೇಹಿತರೆ, 24/7 ಓಪನ್ನೇ ಇರುತ್ತೆ. ಒಂದು ವಿಷಯ ಸ್ನೇಹಿತರೆ, ನೈಟು ಅಷ್ಟೊಂದು ಹೋಗೋಕೆ ಹೋಗಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಒತ್ತಿ ಸ್ವಲ್ಪ
ಒತ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಸ್ನೇಹಿತರ, ಬೆಲ್ ಐಕಾನ್ ಒತ್ತಿ ಯಾಕಿನ್ನ ತಡ ಮಾಡ್ತಾ ಇದ್ರು ನೋಡಿ. ಎಂಥ ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ರ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇನ್ನಾದರೂ ಒತ್ತಬೇಕಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಬಟನ್ ಸ್ವಲ್ಪ. ಇಂಥ ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ರ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ. ಸಿ ಯು ಆನ್ ಅದರ್ ಬ್ಲಾಗ್ ಸ್ನೇಹಿತರೆ. ಟೇಕ್ ಕೇರ್ ಅಲ್ಲಿ ತನಕ.